ಹೇಗಿದ್ದೀರಿ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಿಗ್ಗೆ ಕರೆಂಟ್ ಇಲ್ಲ, ಹಾಗೆ ತಿಂಡಿ ಕೂಡ ಆಗಲಿಲ್ಲ. ಸಿಂಪಲಾಗಿ ಬೇರೆ ಏನಾದರೂ ಮಾಡ್ಬೋದಿತ್ತು, ಮತ್ತು ಹಸ್ಬೆಂಡ್ ಹೇಳಿದರು ಏನು ಮಾಡಬೇಡ, ಹೊರಗಿಂದ ತರ್ತೇನೆ ಹೋಟೆಲಿಂದ ಅಂತೇಳಿ. ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಹೋಟೆಲ್ ಉಂಟು, ಅಲ್ಲಿ ಹೋಗಿ ಪಾರ್ಸೆಲ್ ಎಲ್ಲ ತಗೊಂಡು ಬಂದಿದ್ದಾರೆ. ನೋಡಿ, ಇದು ವಡೆ ಅರ್ಧ ತಿಂದೆ ನಾನು, ಮತ್ತು ಇದು ಸೆಟ್ಟು ದೋಸೆ, ಇದು ಎಂತ ಮಸಾಲೆ ದೋಸೆ, ಮತ್ತು ಇದು ಇಡ್ಲಿ. ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ 1K+ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಆ ಖುಷಿಗೆ ನಾನು ಗುಲಾಬ್ ಜಾಮೂನನ್ನು ಮಾಡಿದ್ದೀನಿ. ಬೆಳಿಗ್ಗಿಂದ ವೀಡಿಯೋ ಸ್ಟಾರ್ಟ್ ಆಗಿದೆ, ಮಕ್ಕಳು ವೀಡಿಯೋ ಮಾಡಿದರು. ನಿನ್ನೆಯಿಂದ ಕರೆಂಟ್ ಇಲ್ಲಲ್ಲ ರೀ, ರಾತ್ರಿ ನಿನ್ನೆ 3:30 ಕರೆಂಟ್ ಇಲ್ಲ, ರಾತ್ರಿ ಜೋರು ಗಾಳಿಗೆ ಕರೆಂಟ್ ಹೋದದ್ದು, ಇಷ್ಟರವರೆಗೆ ಬರಲಿಲ್ಲ. 3:30 ಗಂಟೆಗೆ ಹೋಗಿದ್ದೆ, ನನಗೆ ಟೈಮ್ ಗೊತ್ತಿಲ್ಲ. ಈಗಲೂ ತನಕ ಕರೆಂಟ್ ಇಲ್ಲ ನಮಗೆ. ಬೆಳಿಗ್ಗೆ 6 ಗಂಟೆ ತನಕ ಇನ್ವರ್ಟರ್ ಅಲ್ಲಿ ಎಲ್ಲ ಚಾಲ್ ಆಗ್ತಿತ್ತು, ಇಲ್ಲಿ ಇನ್ವರ್ಟರ್ ಬ್ಯಾಟ್ರಿ ಕೂಡ ಲೋ ಆಗಿದೆ. ಹಾಗೆ ಈಗ ಫೋನ್ ಎಲ್ಲ ಮಾಡಿದೆವು, ಬರ್ತಾರೆ ಅಂತ ಹೇಳಿದ್ದಾರೆ ಕರೆಂಟ್ ಮೇಯ್ನ್. ಅಲ್ಲಿಗೆ ಆಫೀಸಿಗೆಲ್ಲ ಫೋನ್ ಮಾಡಿದೆವು KPಗೆ, ಹಾಗೆ ಏನ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ. ಜೇಇಗೆ ಜೂನಿಯರ್ಗೆ ಮತ್ತೆ ಅಲ್ಲಿ ಸಹ ಮಾಡ್ತೇವಲ್ಲ ಕಾಲ್, ಮಂಗಳೂರಿಗೆ 1912 1912 ಸಹ ಕಾಲ್ ಮಾಡಿದೆವು, ಜೇಇಗೆ ಕೂಡ ಮಾಡಿದೆವು. ಸ್ವಲ್ಪ ತಲೆ ಬರ್ತದೆ ಹೇಳಿದ್ರು, ಏನ ಗಾಳಿಗೆಲ್ಲ ಮರ ಎಲ್ಲ ಬಿದ್ದೆಲ್ಲ ಪ್ರಾಬ್ಲಮ್ ಆಗಿರ್ಬೋದು. ಹಾಗೆ ಬೆಳಿಗ್ಗೆ ಕರೆಂಟ್ ಇಲ್ಲದೆ ಸಿಂಪಲ್ ತಿಂಡಿ ಮಾಡುವ ಅಂತ ಹೇಳಿದ್ರು ಕೂಡ ನಾವು ಹೇಳುವಾಗ ಲೇಟ್ ಆಯ್ತು, ನಿನ್ನೆ ಸರಿ ನಿದ್ದೆ ಕೂಡ ಇಲ್ಲ ಆಯ್ತು ಯಾರಿಗೆ. ಹಾಗೆ ಸ್ವಲ್ಪ ಹೇಳುವಾಗ ಸಹ ಲೇಟ್ ಆಯ್ತು. ಮತ್ತೆ ಔಟ್ ಸೈಡ್ ನಮ್ಮ ಮನೆ ಹತ್ತಿರ ಹೋಟೆಲ್ ಉಂಟು, ಹಾಗೆ ಅಲ್ಲಿಂದೆಲ್ಲ ಬೆಳಿಗ್ಗೆ ತಿಂಡಿ ಎಲ್ಲ ಪಾರ್ಸೆಲ್ ತಂದೆವು. ಐಬ್ರೋ ಎಲ್ಲ ಬಂದಿದೆ, ಹಾಗೆ ಸ್ವಲ್ಪ ಐಬ್ರೋ ಅನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಬರುವ ಅಂತೇಳಿ, ಬೇರೆ ಆದಲ್ಲ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಬರೋದು ಐಬ್ರೋಸ್ ಅನ್ನು. ಹಾಗೆ ಹಸ್ಬೆಂಡಿಗೆ ರಜೆ ಇವತ್ತು ಮತ್ತೆ ನಾಳೆ, ಹಾಗೆ ಹೋಗಿ ಬರುವ ಹೇಳಿದ್ರು. ಹಾಗೆ ಹೊರಟದ್ದು ನೋಡಿ, ಅವರಿದ್ದಾರೆ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರೆ, ನಾನೇ ವಿಡಿಯೋ ಶೂಟಿಂಗ್ ಮಾಡುದು ಈಗ. ನನ್ನ ವಿಡಿಯೋ ಶೂಟಿಂಗ್ ಅವರೇ ಮಾಡ್ತಿದ್ದಾರೆ, ಮಕ್ಕಳು ಹೋಗಿ ನಾವು ಹೋಗಿ ಬರ್ತೇವೆ. ನಿಮ್ಮನ್ನು ತೋರಿಸ ಕೊಡಿ, ಅವರಿದ್ದಾರೆ. ಹಾಗೆ ಅವರಿಗೆ ಇವತ್ತು ಮತ್ತೆ ನಾಳೆ ರಜೆ ಉಂಟು, ಹಾಗೆ ಹೋಗಿ ಬರುವ ಅಂತೇಳಿ. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗ್ ನಾನು ರಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಅದು ಎಲ್ಲಿ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಮತ್ತೆ ಮಮ್ಮಿ ಹೇಳ್ತಾರೆ. ಹಾಗೆ ಈಗ ನೋಡಿ, ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಉಂಟು. ಬೆಳಗ್ಗೆ ಸಹ ಜೋರು ಮಳೆ ಉಂಟು, ಹಾಗೆ ಬೆಳಗ್ಗೆ ನಮಗೆ ಕರೆಂಟ್ ಎಲ್ಲ ಇಲ್ಲ ಇತ್ತು. ನಮ್ಮಿಬ್ಬರಿಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆ, ನಾವು ಅದರಲ್ಲೇ ಬಿಸಿ ಇರ್ತೇವೆ, ಸ್ವಲ್ಪ ಈಗ ಬಿಸಿ ಇರ್ತೇವೆ. ನಮ್ದು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದ್ದಲ್ಲ, ಹಾಗೆ 1 ಮಂತ್ ರಜೆಯಲ್ಲಿ ಈ ಟೈಮ್ ಇತ್ತು, ತುಂಬಾ ಜಾಲಿಗೆ ಪಾಸ್ ಆಯ್ತು ಅಂತ ಹೇಳಿ ಗೊತ್ತೇ ಆಗಿಲ್ಲ. ಎಂತ ಗೊತ್ತಲ್ಲ, ಗುಡ್ ನ್ಯೂಸ್, ನಮ್ದು ಯೂಟ್ಯೂಬ್ ಚಾನಲ್ ಮುತ್ತು ಸಂಸಾರ ವ್ಲಾಗ್ಸ್ಗೆ 1K ಸಬ್ಸ್ಕ್ರೈಬರ್ ಆಯ್ತು ಮೊನ್ನೆ ಆಗಿದೆ. ಹಾಗೆ ಈಗಲೂ ಕೂಡ ಒಂದು 55 ಮಂದಿ ಹೆಚ್ಚು ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಯಿತು, ತುಂಬ ಸಂತೋಷದ ವಿಷಯ. ಇದಕ್ಕೆಲ್ಲ ಮೇಯ್ನ್ ಕಾರಣ ನೀವು, ಹಾಗೆ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಮುದ್ದು ಸಂಸ್ಥಾನದ ಕಡೆಯಿಂದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು, ಹಾಗೂ ವ್ಯೂವರ್ಸಿಗೆ ಕೂಡ ಅಷ್ಟೇ, ಅವರಿಗೆ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿಯಾಗ್ತಂತ ನಮಗೆ ಇದೇ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ, ನಿಮ್ಮ ಪ್ರೀತಿ ಗೌರವವನ್ನು ತೋರಿಸ್ತಾ, ಇದೇ ರೀತಿ ಮುಂದಕ್ಕೆ ಕೂಡ ನೀವು ನಮಗೆ ಸಪೋರ್ಟ್ ಮಾಡಿಕೊಂಡೇ ಹೋಗಿ. ಹಾಗೂ ವ್ಯೂವರ್ಸಿಗೆ ಕೂಡ ಹೇಳಿದ್ರು, ಯಾರು ವ್ಯೂವರ್ಸ್ ಎಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಿ, ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ನೋಡಿ ಅಂತೇಳಿ ಕೇಳಿಕೊಳ್ತಿದ್ದೇನೆ. ಮತ್ತೆಂತ ಗೊತ್ತಿಲ್ಲ ಫ್ರೆಂಡ್ಸ್, ಜೋರು ಮಳೆ ಬರ್ತಾ ಉಂಟು, ಹಾಗೆ ನಮಗೆ 1K ಸಬ್ಸ್ಕ್ರೈಬರ್ ಆಯ್ತಲ್ಲ, ಹಾಗೆ ಇವರ ಲೆಕ್ಕದಲ್ಲಿ ನನ್ನ ಹಸ್ಬೆಂಡ್ ಲೆಕ್ಕದಲ್ಲಿ ಟೀ ಪಾರ್ಟಿ ಕೊಡ್ತೇನೆ ಅಂತ ಹೇಳಿದರು. ಟೀ ಎಲ್ಲ ಮಾಡಬೇಡ ಅಂತ ಹೇಳಿದರು, ಹಾಗೆ ಟೀ ಪಾರ್ಟಿ ಕೊಡ್ತೇನೆ ಔಟ್ ಸೈಡ್ ಹೋಗಿ ಬರುವ ಅಂತ ಹೇಳಿದರು. ನಮ್ಮಲ್ಲಿ ನಾಳೆ ಇಲ್ಲ ಪೇ ಮಾಡುದು ನೀವಲ್ಲ, ಹಾಗೆ ನಮ್ಮಲ್ಲಿ ಏನಿಲ್ಲ ಹಣ ಇಲ್ಲ, ಹಾಗೆ ಏನಿದ್ರು ಕೂಡ ಇವರ್ತಾನೆ ಅದಕ್ಕೆ ನಾವು ಒಟ್ಟಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಹಾಗೆ ನಮ್ಮದು ವಿಡಿಯೋ ಎಲ್ಲ ನಾವು ಮಾಡ್ತೇವೆ. ಹಾಗೆ ನೀವು ಸಹ ಇನ್ನು ನೋಡಿ, ಇನ್ನು ಮುಂದಕ್ಕೆಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ನಿಮಗೆ ಬರ್ತದೆ. ಇನ್ನು ಹೊರಡೋ ಸಿದ್ಧದಲ್ಲಿ ಇದ್ದೇವೆ, ಜೋರು ಮಳೆ ಬರ್ತಾ ಉಂಟು, ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಸ್ವಲ್ಪ ವೇಟ್ ಮಾಡ್ತಿರ್ತೀವಿ. ಹಾಗೆ ನೋಡಿ ಚಿನ್ನ ನೋಡಿ, ಅವಳದೀಗ ಡ್ರೆಸ್ ಕೊಡ್ಲಿಕ್ಕೆ ಉಂಟು ಟೈಲರ್ ಅಲ್ಲಿ ಯೂನಿಫಾರ್ಮ್. ಹಾಗೆ ಯಾವಾಗ ತೆಗ್ದದೆ ಹೇಳಿ? ತೆಗ್ದು ಸುಮಾರು ವರ್ಷ ಆಯ್ತಾ ಅಂತ ಅಲ್ಲ, ಇಲ್ಲಪ್ಪ ಮೊನ್ನೆ ಆಗ್ತದೆ, ಮುಂಚೆ ಲಾಸ್ಟ್ ವೀಕಲ್ಲಿ ತೆಗ್ದದ್ದು, ಹೋಗ್ಲಿ ಟೈಮ್ ಸಿಗ್ಲಿಲ್ಲ.
ಒಟ್ಟಿಗೆ ಹೋಗ್ತಿದ್ದೇವೆ. ಯಾಕೆ ಅವಳಿಗೆ ಉಂಟು, ಎರಡು ಸೆಟ್ ಉಂಟು, ಹಾಗೆ ಇದೊಂದು ಎಕ್ಸ್ಟ್ರಾ ಒಂದು ಇರಲಿ ಅಂತ ಹೇಳಿ. ಹಾಗೆ ಈಗ ಟೈಲರ್ ಅಲ್ಲಿ ಹೊರಟದು ನಾವು, ಹಾಗೆ ಅವರು ಇದ್ದಾರೆ ಅಲ್ಲಿ, ಹಾಗೆ ಸ್ಟಿಚ್ಗೆಲ್ಲ ಕೊಟ್ಟು ಆಮೇಲೆ ಅಲ್ಲ ರೀ, ಆಮೇಲೆ ಟೀ ಪಾರ್ಟಿ ಅಲ್ಲ ನಿಮ್ಮ ಲೆಕ್ಕದು? ಹೌದಾ, ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.